ಹಿರಿಯರ ಪಾದಗಳನ್ನು ಹೇಗೆ ಸ್ಪರ್ಶಿಸಬೇಕು, ಕಾಲು ಸ್ಪರ್ಶದ ಸರಿಯಾದ ನಿಯಮಗಳೇನು, ಅದರ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಶತಮಾನಗಳಿಂದಲೂ ಆಚರಣೆಯಲ್ಲಿದೆ. ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯದ ಹಿಂದಿನ ದಿನ ಅಥವಾ ಪ್ರಾರಂಭಿಸುವಾಗ ಪೋಷಕರು, ಗುರುಗಳು ಹಾಗೂ ದೇವರ ಪಾದಗಳನ್ನು ಸ್ಪರ್ಶಿಸುತ್ತಾರೆ. ಆದರೆ ಪಾದಗಳನ್ನು ಸ್ಪರ್ಶಿಸಲು ಕೆಲವು ಸರಿಯಾದ ನಿಯಮಗಳಿವೆ ಎಂದು ನಿಮಗೆ ತಿಳಿದಿದೆಯೇ? ಇದನ್ನು ನಿರ್ಲಕ್ಷಿಸಿದರೆ ಶುಭ ಫಲಗಳ ಬದಲಿಗೆ ಅಶುಭ ಫಲಿತಾಂಶಗಳು ಬರುತ್ತದೆ. ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ಗುರು ಅಥವಾ ಹಿರಿಯರ ಪಾದಗಳನ್ನು ಹೇಗೆ ಸ್ಪರ್ಶಿಸಬೇಕು, ಕಾಲು ಸ್ಪರ್ಶದ ಸರಿಯಾದ ನಿಯಮಗಳು ಯಾವುದು, ಅದರ ಪ್ರಯೋಜನಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾದಗಳನ್ನು ಸ್ಪರ್ಶಿಸುವ ಸಂಪ್ರದಾಯವು ಪ್ರಸ್ತುತದ್ದಲ್ಲ, ದೇವತೆಗಳ ಕಾಲದಿಂದಲೂ ಇದು ನಡೆದುಕೊಂಡು ಬಂದಿದೆ. ಗುರುಗಳು ರಾಜಭವನಕ್ಕೆ ಬಂದಾಗ ರಾಜ ಸ್ವತಃ ಅವರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುತ್ತಿದ್ದರು. ಆತಿಥ್ಯ ನೀಡುವ ಮೊದಲು ತಮ್ಮ ಪ್ರೀತಿ ಪಾತ್ರರನ್ನು ಗೌರವಿಸುವುದು, ಅತಿಥಿಗಳ ಪಾದಗಳನ್ನು ಸ್ಪರ್ಶಿಸುವುದು, ಇದನ್ನು ಮಾಡುವುದು ನಮ್ಮ ಸಂಪ್ರದಾಯ ಮಾತ್ರವಲ್ಲ, ಇದರಿಂದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಪಾದಗಳನ್ನು ಸ್ಪರ್ಶಿಸುವ ಪ್ರಯೋಜನಗಳು. ಇಂದಿನ ಕಾಲದಲ್ಲಿ ಬೇರೊಬ್ಬರ ಪಾದಗಳನ್ನು ಮುಟ್ಟುವುದು ಗೌರವದ ಸಂಕೇತವಾಗಿ ಮಾತ್ರ ಕಾಣುತ್ತಿದೆ. ಆದರೆ ಈ ಸಂಪ್ರದಾಯದ ಹಿಂದೆ ಹಲವು ಕಾರಣಗಳಿದೆ. ಇದರ ಹಿಂದೆ ಮನುಕುಲದ ಕಲ್ಯಾಣ ಅಡಗಿದೆ. ಹಿರಿಯರ ಅಥವಾ ಗೌರವಾನ್ವಿತ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸುವುದರಿಂದ ಅವರಿಂದ ಸಕಾರಾತ್ಮಕ ಶಕ್ತಿಯ ಹರಿವು ಆಶೀರ್ವಾದದ ರೂಪದಲ್ಲಿ ನಮ್ಮೊಳಗೆ ಹರಿಯುತ್ತದೆ ಎಂದು ನಂಬಲಾಗಿದೆ. ಇದನ್ನು ಮಾಡುವುದರಿಂದ ನಮಗೆ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ. ಪಾದಗಳನ್ನು ಸ್ಪರ್ಶಿಸುವ ನಿಯಮಗಳು. ಪಾದಗಳನ್ನು ಸ್ಪರ್ಶಿಸಲು ವಿವಿಧ ಮಾರ್ಗಗಳಿದೆ. ಕೆಲವರು ನಮಸ್ಕರಿಸುತ್ತಾರೆ ಅಥವಾ ಕೆಲವರು ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ನಮಸ್ಕರಿಸುತ್ತಾರೆ. ಆದರೆ ನೀವು ಪಾದಗಳನ್ನು ಸ್ಪರ್ಶಿಸಲು ಬಯಸಿದಾಗ ನಿಮ್ಮ ಎರಡು ಚಾಚಿ ಎಡಗೈಯಿಂದ ಎಡಪಾದವನ್ನು ಮತ್ತು ಬಲಗೈಯಿಂದ ಬಲಪಾದವನ್ನು ಸ್ಪರ್ಶಿಸಿ. ಹಾಗೆಯೇ ಸಾಷ್ಟಾಂಗ ನಮಸ್ಕಾರ ಮಾಡುವಾಗ ಎರಡೂ ಕೈಗಳ ನಡುವೆ ತಲೆ ಇಟ್ಟು ದೇಹದ ಮೇಲ್ಭಾಗವನ್ನು ಬಾಗಿಸಿ ಪಾದಗಳನ್ನು ಸ್ಪರ್ಶಿಸಿ. ನವಗ್ರಹಗಳ ದೋಷ ನಿವಾರಣೆಗೆ ನಮಸ್ಕಾರ. ನಿಮಗಿಂತ ಹಿರಿಯರ ಪಾದಗಳನ್ನು ಸ್ಪರ್ಶಿಸುವುದರಿಂದ ನವಗ್ರಹಗಳಿಗೆ ಸಂಬಂಧಿಸಿದ ದೋಷಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಇದರೊಂದಿಗೆ ಅಜ್ಜ, ಅಜ್ಜಿ, ಚಿಕ್ಕಮ್ಮ ಮುಂತಾದವರ ಪಾದ ಮುಟ್ಟಿದರೆ ಚಂದ್ರ ದೋಷ ನಿವಾರಣೆಯಾಗುತ್ತದೆ. ಅಣ್ಣನ ಪಾದ ಮುಟ್ಟಿದರೆ ಮಂಗಳ ದೋಷ ನಿವಾರಣೆಯಾಗುತ್ತದೆ. ಅತ್ತಿಗೆಯ ಪಾದ ಮುಟ್ಟಿದರೆ ಶುಕ್ರನು ಬಲಗೊಳ್ಳುತ್ತಾನೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.